ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚನಾ ಮಸಾಲ ಅಥವಾ ಕಾಬೂಲಿ ಕಡಲೆ ಮಸಾಲವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಪ್ ಕಾಬೂಲ್ ಕಡಲೆಯನ್ನು 7-8 ಗಂಟೆಗಳ ಕಾಲ ನೆನೆಸಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನಂತರ 2 ಕಪ್ ನೀರನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸಿಕೊಳ್ಳೋಣ. ಇದನ್ನು ದೊಡ್ಡ ಉರಿಯಲ್ಲಿ 6 ವಿಸಿಲ್ ಬರುವ ತನಕ ಬೇಯಿಸಿಕೊಂಡು ನಂತರ ಸಣ್ಣ ಉರಿಯಲ್ಲಿ 2 ವಿಸಿಲ್ ಬರುವ ತನಕ ಬೇಯಿಸಿಕೊಳ್ಳಬೇಕು. ಇಲ್ಲಿ ಬೇಯುವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ಈಗ ಟೊಮ್ಯಾಟೊ ಪ್ಯೂರಿ ಮಾಡಲು ಹೆಚ್ಚಿಟ್ಟುಕೊಂಡಿರುವ ಟೊಮ್ಯಾಟೊ ಮತ್ತು ಹಸಿಮೆಣಸನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ 2 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ. ಇಲ್ಲಿ ತುಪ್ಪವನ್ನು ಕೂಡ ಬಳಸಬಹುದು. 1 ಟೇಬಲ್ಸ್ಪೂನ್ ಜೀರಿಗೆಯನ್ನು ಹಾಕಿ, ಜೀರಿಗೆ ಹುರಿದ ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. 1-2 ನಿಮಿಷಗಳ ಕಾಲ ಈರುಳ್ಳಿಯನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನೀವಿಲ್ಲಿ ಬೇಕಿದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಬಳಸಬಹುದು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಬಳಸದೆ ಚನಾ ಮಸಾಲವನ್ನು ಮಾಡ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೂ ಚಿಟಿಕೆ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮೊದಲೇ ರುಬ್ಬಿಟ್ಟುಕೊಂಡಿರುವಂತಹ ಟೊಮ್ಯಾಟೊ ಪ್ಯೂರಿಯನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊದ ಹಸಿ ವಾಸನೆ ಹೋಗುವ ತನಕ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಳ್ಳಬಹುದು. ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲಿ. ಈ ಮಸಾಲ ರೋಟಿ, ಚಪಾತಿ ಮತ್ತು ಪೂರಿಯೊಂದಿಗೆ ಒಂದು ಒಳ್ಳೆಯ ಕಾಂಬಿನೇಷನ್. ಇದನ್ನು ಅನ್ನದೊಂದಿಗೆ ಕೂಡ ಸರ್ವ್ ಮಾಡ್ಬೋದು. ಈಗ 1 ಟೇಬಲ್ಸ್ಪೂನ್ ಗರಂ ಮಸಾಲ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮಸಾಲೆಗಳನ್ನು ಹಾಕಿಕೊಳ್ಳಬಹುದು. ನಾನು 1 ಟೇಬಲ್ಸ್ಪೂನ್ ಬೆಲ್ಲದ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಮಾತ್ರ ಹಾಕಿಕೊಳ್ಳಿ. ಈಗ ಚೆನ್ನಾಗಿ ಕುದೀತಾ ಇದೆ. ನಾವು ಮೊದಲೇ ಬೇಯಿಸಿಟ್ಟುಕೊಂಡಿರುವಂತಹ ಕಾಬೂಲ್ ಕಡಲೆಯನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗಳೆಲ್ಲ ಕಡಲೆಗೆ ಚೆನ್ನಾಗಿ ಹೊಂದಿಕೊಳ್ಳಲಿ. ನಾನು ಸಾಧಾರಣ 5 ನಿಮಿಷಗಳ ಕಾಲ ಇದನ್ನು ಸಿಮ್ಮರಲ್ಲಿ ಇಟ್ಟು ಕುದಿಸಿಕೊಂಡಿದ್ದೇನೆ. ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದಿಕೊಂಡಿದೆ. ಚನಾ ಮಸಾಲ ಈಗ ಸಿದ್ಧವಾಗಿದೆ. ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚನಾ ಮಸಾಲ ರೆಡಿ ಟು ಸರ್ವ್. ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ಹೇಗಾಗಿದೆ ಅಂತ ತಿಳಿಸಿ. ಇದು ಚಪಾತಿ ಪೂರಿಗೆಲ್ಲ ಒಂದು ಒಳ್ಳೆಯ ಕಾಂಬಿನೇಷನ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನಿಲ್ಲಿ ಚಪಾತಿಯೊಂದಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.